ನಮ್ಮ ಕಡೆ ಒಂದು ಮಾತಿದೆ, ಕರಿಬೇವು ಜತನವಾಗಿ ತಂದು ತೊಳೆದು ಒಗ್ಗರಣೆ ಹಾಕೋದು, ಅದೇನೋ ಅದಿಲ್ಲದೆ ಅಡುಗೆನೇ ಇಲ್ಲ. ಊಟಕ್ಕೆ ಕೂತಾಗ ಮೊದಲು ಅದನ್ನು ತೆಗೆದಾಚೆ ಹಾಕೋದು. ಅಣ್ಣ ಸತ್ತ, ಸುನಂದಮ್ಮಂಗೆ ಪಟ್ಟಕ್ಕೆ ಬರಬೇಕಿತ್ತು, ಒಗ್ಗರಣೆಗೆ ನೀನು. ಈಗ ಊಟ ಕೂತ್ಲು, ಎತ್ತಿದ್ದು ಎಸ್ದಿದ್ದು. ಎದ್ದೋಗಯ್ಯೋ, ನಿನ್ನ ಹತ್ರ ಏನು ಮಾತು? ನೀವು ಕೂತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಇರೋ ಹಾಗಿದ್ರೆ ಇರು, ಇಲ್ವಾ ಜನನ್ನ ಕರೆಸಿ ಆಚೆಗೆ ಹಾಕಿಸ್ತೀನಿ. ಹೇಳಿ, ಸಹಕಾರ ಬೇಕು. ಸೋತಾಗಿದೆ, ಮುಂದೆ ದೊಡ್ಡಮ್ಮ ನನಗಿಂತ ಬುದುವಂತೆ ಸಾಬೀತು ಮಾಡಿದ್ರು. ಮೂಗಿಗೆ ಅಧಿಕಾರ ಲಾಲಸಿಯ ತುಪ್ಪ ಸವರಿದ್ರು. ಅಪ್ಪನ ರಾಜೀನಾಮೆ ಕೊಡಿಸ್ದೆ. ಅದ್ಯಾವುದೋ ಹುಡುಗಿ, ಇಬ್ಬರಿಗೂ ಸಂಬಂಧವಿಲ್ಲದ್ದು. ನಾನು ಅಪ್ಪನ ನಂಬಲಿಲ್ಲ, ಅಪ್ಪ ನನ್ನ ನಂಬಲಿಲ್ಲ. ದೊಡ್ಡಮ್ಮ ಮೇಯಿಸ್ಬಿಟ್ರು. ಸಂಸ್ಥೆಯಲ್ಲಿ ಜಾಗ ಇಲ್ಲ, ಮಾಡಿಟ್ಟ ಆಸ್ತಿ ಇದೆ, ಕೆಲಸ ಹುಡುಕೋತೀನಿ, ನೋಡೋಣ. ಅಷ್ಟೇ ಅಂತೀರಿ? ಅಷ್ಟೇ, ಇಷ್ಟಕ್ಕೆ ಮುಗಿಯತ್ತಾ? ಅಂದರೆ ಮಾಡಿಟ್ಟ ಆಸ್ತಿ ಇದೆ ಏನ್ರಿ, ಉಳಿಯತ್ತಾ? ಶ್ಯಾಮರಾಯರು ಕೈ ಎತ್ಕೊಟ್ಟಿದ್ದಲ್ಲ, ನಿಮ್ಮಪ್ಪ ಅಲ್ಲಿ ಇಲ್ಲಿ ಸಹಿ ಹಾಕಿ ಕಿತ್ತದ್ದು. ಉಳಿಸ್ತಾರಾ ದೊಡ್ಡಮ್ಮ? ಹೊಂದ್ಬಿಡ್ತೀನಿ ನಾನು. ಮತ್ತೆ ತಂಟೆಗೆ ಬಂದ್ರೆ, ಅಣ್ಣನ ಸಂಪಾದನೆ ನಾನು ಕದ್ದೆ, ಅವಳೇ ಅವಳು ಕೇಳಕ್ಕೆ. ಸಾರಿ, ನೀವು ಮುಂದುವರಿಸಿ. ಉಪಾಯವಾಗಿ ನಿಮ್ಮ ಹಕ್ಕನ್ನು ಕಿತ್ಕೊಂಡ್ರು, ಸುಮ್ಮನೆ ಇರ್ತೀನಿ? ನೀವಂತೀರಿ, ಅವ್ರು ನಂಬ್ತಾರ? ಕಾನೂನು ಮೂಲಕ ಹೊಡೆದಾಡ್ತೀರಿ ಅಂದ್ಕೋತಾರೆ. ಹೊಡೆದಾಡೋಕೆ ಹಣ ಬೇಕು, ಆಸ್ತಿ ಇದೆ ಅಲ್ಲಿಂದ ಬರುತ್ತೆ, ಅದು ಧೈರ್ಯ. ಆಸ್ತಿ ಕಿತ್ಕೊಂಡ್ರೆ ಬದುಕೇ ಕಷ್ಟ, ಹೊಡೆದಾಡೋ ಚೈತನ್ಯ ಸಾಯತ್ತೆ. ಏನು ಸತ್ಯ? ಗೆದ್ದೋರೇ ಎಚ್ಚರವಾಗಿರಬೇಕು, ಸೋತೋರು ನಿದ್ದೆ ಮಾಡಿದ್ರೆ ತಡೆಯತ್ತಾ? ನಿಮ್ಮದೇನು ಪ್ರಾಬ್ಲಮ್ಮು? ಕಳಿಸಿದ್ಲ ಅತ್ತಿಗೆ, ಅವಳು ಕರೆಸಿರ್ತಾಳೆ, ಕೆಲಸ ಕೊಡ್ತೀನಿ ಅಂದಿರ್ತಾಳೆ, ಮುದುಕ ಹೋಗಿರ್ತಾನೆ. ಸುಳ್ಳೇಬೇಡ, ಅಲ್ಲಿಂದ ಇಲ್ಲಿಗೆ ಬಂದೆ. ಏನು ಸತ್ಯ ಕೇಳಿಸ್ತಾ? ಕೇಳಿಸ್ತೇನೋ? ಉಸಿರುವಳ್ಳಿ ನಂಬೇಡ. ಬಾ, ಕರೆಸಿದ್ರು, ಸಹಕಾರ ಕೇಳ್ತಿದ್ದಾರೆ. ಸಹಕರಿಸ್ಬೇಡಿ, ಅವಕಾಶವಾಗಿದೆ, ಒಳಗೆ ಸೇರ್ತೀನಿ. ಹೊರಗಿನಿಂದ ನೀವು ಸಹಕರಿಸ್ತೀರಾ?
ವರ್ಷಗಟ್ಟಲೆ ದುಡಿದು ಜೇನು ಹುಟ್ಟು ತುಂಬಿದೆ. ಬಿಟ್ಟರೆ ಯಾರೋ ಹೊಗೆ ಹಾಕ್ತಾರೆ, ಜೇನು ತಗೊಂಡು ಹೋಗ್ತಾರೆ. ನಾವೇ ಹೀರೋದು ಬುದ್ಧಿವಂತಿಕೆ ಅಲ್ವಾ? ಹಲೋ. ನಾನು ಹೇಳಿ. ನಾನು ವಸುಂಧರಾ. ಗೊತ್ತಾಯ್ತು, ಬಾಸ್ ಬಂದು ಹೋದ್ರಂತೆ. ಹೇಳಿದ್ರಿ ತಾನೆ, ಈ ಮನುಷ್ಯನಿಗೆ ಕೆಲಸದಲ್ಲಿ ಕೋಆಪರೇಟ್ ಮಾಡೋಕ್ಕೆ ಮನಸ್ಸಿಲ್ಲ, ಸಮಸ್ಯೆ ಸೃಷ್ಟಿಯಾಗಲಿ ಅಂತಾನೆ ನೆನೆ ರಜೆ ಹಾಕಿದ್ದಾನೆ. 20 ಊರ ಮೇಲೆ ಸುತ್ತಿದ್ದೀನಿ ಮೇಡಮ್, ಮತ್ತೊಂದು ಊರು ಅಂತಂದರೆ ಸಮಸ್ಯೆ ಏನಿಲ್ಲ. ಊರಲ್ಲೇ ಇದ್ದೀರಾ ಅಥವಾ? ಇಲ್ಲ, ಎಲ್ಲೂ ಹೋಗಿಲ್ಲ. ಕೇರಳ ಅಂದಿದ್ರಿ? ರಜೆ ಬೇಕಿತ್ತು, ಕಾರಣ ಹೇಳಿದೆ. ಅದೇನು, ರಾಜಾರಾಯರ ಬಗ್ಗೆ ಇಷ್ಟೊಂದು ಕನಿಕರ, ಸಹಾನುಭೂತಿ? ಮನುಷ್ಯ ಹೆದರಿದ್ದಾರೆ, ಹೀ ಈಸ್ ರಿಪೆಂಟಿಂಗ್. ಅವ್ರು ತೆರಿಗೆ ಕದ್ದಿದ್ದಾರೆ, ನಿಜ ಕಟ್ಟಿಸ್ಬೇಕು, ಕರ್ತವ್ಯ. ಆದರೆ ಮನೆಯಲ್ಲಿ ಸಮಾರಂಭ ಇದೆ, ಅದು ಮುಗಿಲಿ ಅಂತಂದಾಗ ಅವಸರಿಸಿ ಅವಮಾನ ಪಡಿಸೋದು ಸರಿಯಲ್ಲ ಮೇಡಮ್, ಕ್ರೂಯಲ್ ಅನಿಸುತ್ತೆ. ವೈಯಕ್ತಿಕ ಅನಿಸಿಕೆ, ಕಾನೂನನ್ನು ವೈಯಕ್ತಿಕ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಾರ್ದು. ಈಗ ಅವಸರಿಸಿದ್ರೆ ನೀವು ಅದನ್ನು ಮಾಡಿದ್ರಿ, ನಾನು ಅದಕ್ಕೆ ಸಹಕರಿಸಿದೆ ಅಂತಾಗುತ್ತೆ. ಬೇಡ. ನಾಳೆ ಬರ್ತೀರಾ ಒಂದು 10 ನಿಮಿಷ? ಇಲ್ಲ, ರಜೆ ಮುಗಿಸಿ ಬರ್ತೀನಿ. ಬಾಸ್ ಹತ್ರ ಮಾತಾಡಿದ್ದೀನಿ, ಅವ್ರ ಮನೆ ಸಮಾರಂಭ ಮುಗಿಯೋವರೆಗೂ ಎಲ್ಲ ಸ್ಥಗಿತ. ಅಂದರೆ? ಸದ್ಯಕ್ಕೆ ತನಿಖೆ ಇಲ್ಲ, ಬರ್ತೀರಾ ಆಫೀಸ್ಗೆ? ಸತ್ಯನ? ಅನುಮಾನನ? ಕೆಟ್ಟ ಇಲಾಖೆ, ಇಲ್ಲಿ ಸುಳ್ಳುಗಳು ಜಾಸ್ತಿ, ದಯವಿಟ್ಟು ಸುಳ್ಳು ಹೇಳಬೇಡಿ. ಇಲ್ಲ, ಸತ್ಯ. ಅನುಮಾನ ಇದ್ರೆ ರಾಜಾರಾಯರನ್ನು ಕರ್ಕೊಂಡು ಬನ್ನಿ, ಅವರೆದುರಿಗೆ ಹೇಳ್ತೀನಿ, ಬರ್ತೀರಾ? ಇಪ್ಪತ್ತು ಸಾರ್ತಿ ಫೋನ್ ಮಾಡಿದ್ದೀನಿ ಭಾವ ವಿಶ್ವಾಸನಿಗೆ, ಎತ್ಕೋತಾನೇ ಇಲ್ಲ. ಅವನು ಎತ್ತಲ್ಲ ಬಿಡು. ಹೀಗಿದೆ ವಿಷಯ, ಇಲ್ಲಿದೆ ಅಪಾಯ, ಇದನ್ನು ಹೀಗಿಡ್ಕೊಂಡ್ರೆ ಆಡಿಸ್ಬಹುದು. ಹೇಳ್ಕೊಟ್ಟವನು ನಾನು, ಬಳಗಿಸಿ ಮೂಗ್ದಾರ ಹಾಕ್ಕೊಟ್ಟೆ, ಸವಾರಿ ಮಾಡ್ಕೊಂಡು ಆನಂದವಾಗಿದ್ದಾನೆ. ನನಗೆ ಅವನ ಅಣ್ಣನ ಮಗ, ನಿನಗೆ ತಂಗಿ ಮಗ, ಸಾಲದ ವಂಶಾವಳಿ ಮುಗೀತು ಬಿಡು. ಊರ್ ಕಡೆ ಹೇಗೆ ಹೋಗೋದಾದ್ರೆ ಹೋಗು, ಇಲ್ಲಿ ನೇನು ಕೆಲಸ ಕಾಣೆ ನೋಡು. ನನಗೂ ಜೀವನಕ್ಕೆ ಸಣ್ಣ ಪುಟ್ಟ ಆಧಾರ ಏನಾದರೂ ಸಿಗೋದಾದರೆ ಕರ್ಸು. ನೋಡು, ಇದೊಂದು ಮನೆ ಉಳಿದಿದೆ, ದೊಡ್ಡದಾಗಿದೆ, ಮಾರಿದ್ರೆ ಮಗಳ ಮದುವೆ ಆಗತ್ತೆ. ನೀನು ಒಂದು ಕೆಲಸ ಹುಡುಕೋ, ಬುದ್ಧಿವಂತ ಹೌದು, ಗೋಲ್ಡ್ ಮೆಡಲಿಸ್ಟು, ವ್ಯವಹಾರ ಜ್ಞಾನ ಸಾಲದು, ಸೋತೆ. ಸ್ವಲ್ಪನೇ ಇರೋದು, ಬಗ್ಗಿಸ್ಕೊಳ್ಳ. ಭಾವ ಏನು? ಒಂದು ವಿಷಯ. ಇದಿರೋದು ಇಷ್ಟೇ? ಅದಲ್ಲ. ಮತ್ತೆ? ದೊಡ್ಡ ಭಾವನ ಸಾವಿನ ವಿಷಯ ವಿಶ್ವಾಸನ ಕಿವಿಗೆ ಹಾಕಿದೆ. ಸರಿ, ನಮಗಿದ್ದಿದ್ದು ಬರೀ ಒಂದು ಗುಮಾನಿ. ಈಗ ವಿಶ್ವಾಸ ಅದನ್ನು ಉಪಯೋಗಿಸುತ್ತಿದ್ದಾನೆ. ಅಂದ್ರೇನು? ಅತ್ತಿಗೆ ಈ ವಿಷಯಕ್ಕೆ ಹೆದರ್ಕೋತಿದ್ದಾರೆ ಅಲ್ವಾ? ಹೆದರ್ತಾ ಇದ್ದಾಳೆ ಯಾಕೆ? ಅಲ್ಲಿಗೆ ಮುಚ್ಚಿಡುವಂಥದ್ದೇನೋ ಇದೆ. ನೀನೇನಂತೀಯ? ಇನ್ಸ್ಪೆಕ್ಟರ್ಗೆ ದೊಡ್ಡಮ್ಮನ ಕಂಡ್ರೆ ಆಗಲ್ಲ,
ವಿಷಯ ಅವನ ಕಿವಿಗೆ ಹಾಕಿದ್ರೆ ಕೆದಕೋದಾದ್ರೆ ಕೆದಕ್ಬಹುದು. ಸಾವು ಸಹಜ ಅಲ್ಲ. ದೊಡ್ಡಮ್ಮನಿಗೆ ದುಃಖ ಇಲ್ಲ, ಮೀರಿ ಆಕೆಗೆ ಲಾಭ ಆಗಿದೆ. ಅವನಿಗೆ ಭಯ. ನೀರ್ ಯಾಕೆ ಹೆದರ್ತೀಯ? ಹಿಂದಿನ ರಾತ್ರಿ ಜಗಳ ಆಗಿತ್ತು, ಅದಕ್ಕ. ಮನೆ ಹತ್ರ ಬಿಟ್ಟು ಹೋಗಿದ್ದು ಸತ್ಯ ಅಲ್ವಾ? ಮನೆ ಹತ್ರ ಬಿಟ್ಟು ಹೋದಾಗ ಜೀವಂತವಾಗಿದ್ರು, ಅದು ಸತ್ಯ ಅಲ್ವಾ? ಅದೇನೋ ಸತ್ಯ. ಸರಿ, ಮತ್ತೆ ಕರೆಸಿ ಇನ್ಸ್ಪೆಕ್ಟರ್ನ. ವಿಷಯ ಕಿವಿಗೆ ಹಾಕಿ, ಅವನ್ ಕೆದಕದಾದ್ರೆ ಕೆದಕ್ಲಿ. ನನ್ನ ಕುತ್ತಿಗೆಗೆ ಬಂದ್ರೆ ಬೇಡ ಅನ್ಸುತ್ತೆ. ಆತ್ಮಸಾಕ್ಷಿಯಾಗಿ ಹೇಳಿ ಭಾವ, ನೀವು ಮೋಸ ಮಾಡಿರಬಹುದು, ಆದರೆ ಕೊಂದಿಲ್ಲ ಅಲ್ವಾ? ಸಾವು ಸಹಜ ಅಲ್ಲ, ಅದಂತೂ ಸತ್ಯ. ಮುಕ್ತಿ ಇಲ್ಲದೆ ನರಳ್ತಾ ಇರುತ್ತೆ ನಿಮ್ಮ ಅಣ್ಣನ ಆತ್ಮ. ಇದ್ದಾಗಂತೂ ಸುಖ ಕೊಡಲಿಲ್ಲ, ಸತ್ ಮೇಲಾದರೂ ಶಾಂತಿ ಕೊಡಿ, ಇದಾಗಲಿ. ಏನು ಮತ್ತೆ ಬರ್ತೀನಿ? ಇಲ್ಲ ಹೇಳು. ಒಂದು ರೌಂಡ್ ಚೆಕಪ್ ಆಯಿತು. ಹ್ಞೂ. ಮತ್ತಷ್ಟು ಟೆಸ್ಟ್ಗಳಾಗಬೇಕಂತೆ ಬರ್ಕೊಟ್ಟಿದ್ದಾರೆ. ಅಮ್ಮ ಮಾಡಿಸ್ತಾರೆ ಬಿಡು. ಡಾಕ್ಟರ್ ಹೇಳೋದು ನನಗೆ ಅರ್ಥವಾಗಲ್ಲ. ತಿಳ್ಕೊಂಡೇನು ಮಾಡ್ತೀಯ? ಇವಳು ಅದೇ ಅಂತಾಳೆ. ತಿಳ್ಕೊಂಡು ಏನು ಮಾಡ್ತೀರಾ? ಅದೇನೇನು ಆಗಬೇಕೋ ಮಾಡಿಸ್ತೀನಿ ಅಂತಾಳೆ. ಹ್ಞೂ. ಆದರೂ ಕುತೂಹಲ, ಏನಾಗಿದೆ ಅಂತ ತಿಳ್ಕೋಬೇಕು ಅನಿಸುತ್ತೆ. ಅನುಮಾನನ? ಇಲ್ಲಪ್ಪ. ಹೇಳು, ಪರವಾಗಿಲ್ಲ. ಅಮ್ಮನ ಮೇಲೆ ಅನುಮಾನನ? ಅವರಲ್ಲಿ ಬ್ಯುಸಿ ಇರ್ತಾರೆ, ಪುರ್ಸೋದು ಕಮ್ಮಿ, ಹಣದ ಸಮಸ್ಯೆ ಇದ್ದೇ ಇದೆ. ಅವಶ್ಯಕತೆಗೆ ಎಷ್ಟೋ ಅಷ್ಟು ಅನ್ನೋದಕ್ಕಿಂತ ಮಿತಿಲಿ ಎಷ್ಟಾಗತ್ತೆ ಅಷ್ಟು ಅಂತ ನಿರ್ಧಾರ ತಗೋಬಹುದು. ಅಮ್ಮನ ಮೇಲೆ ಅನುಮಾನನ? ಸುಳ್ಳ್ಯಾಕೆ ಹೇಳಿ? ಅನುಮಾನ ಅಂತಲ್ಲ, ಅವಳಾದದ್ದಕ್ಕೆ ಇಷ್ಟು ಮಾಡ್ತಿದ್ದಾಳೆ. ಆದರೂ ಮಿಕ್ಕ ಸಮಸ್ಯೆಗಳು ತಗೊಳ್ಳೋ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತಿಲ್ಲ ಅಲ್ವಾ? ಕರ್ಕೊಂಡು ಹೋಗ್ತಾಳೆ, ಅಲ್ಲಿ ಮಲಗಿಸ್ತಾರೆ, ಅದೇನೇನೋ ಟೆಸ್ಟ್ಗಳನ್ನು ಮಾಡ್ತಾರೆ. ಏನು ಅಂತ ಕೇಳಿದ್ರೆ ಇವಳಿಗೆ ಹೇಳಿದ್ದೀವಿ ಅಂತಾರೆ. ಇವಳು ನಿಮಗೇನು ಅರ್ಥವಾಗತ್ತೆ, ಸುಮ್ಮನಿರಿ ಅಂತಾರೆ. ದಿನಾ ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ಬಂದ ಭಾವ ಇರುತ್ತೆ. ಕುತೂಹಲ ಅಷ್ಟೇ. ಹೇಳ್ತೀಯಾ? ಓದ್ಬಹುದು, ಆದರೆ ಟೆಕ್ನಿಕಲ್ ಟರ್ಮ್ಸ್ ಅರ್ಥ ಆಗಲ್ಲ. Thank you.
ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಹೃದಯ ರಕ್ತ ಸರಬರಾಜು ಮಾಡೋ ಶಕ್ತಿನ ಕಳ್ಕೊಂಡಿದೆ. ಹಾಗಾಗಿ ಆಯಾಸ, ಸುಸ್ತು, ಏನಾಗಬಹುದು? ಏನಾಗಲ್ಲ, ಹೋಗು, ಅಮ್ಮ ಗಮನಿಸ್ತಾಳೆ. ಇಲ್ಲ ಹೇಳು. ಈ ವಿಷಯಗಳಲ್ಲಿ ನನಗೆ ಅರ್ಥವಾಗೋದು ಅಷ್ಟರಲ್ಲೇ ಇದೆ. ಆದರೆ ಒಂದಪ್ಪ, ಈ ಕಾಯಿಲೆನ ಗಮನಿಸದೇ ಇದ್ರೆ ಹೃದಯದ ಕ್ರಿಯೆ ಇದ್ದಕ್ಕಿದ್ದ ಹಾಗೆ ನಿಲ್ಲುತ್ತೆ. ದಟ್ ಈಸ್ ವಾಟ್ ದೇ ಸೇ. ಅಪ್ಪ, ಹೇಳಿದ್ರೆ ತಪ್ಪು ತಿಳ್ಕೋಬಾರ್ದು. ಹೇಳು. ಖರ್ಚಾಗತ್ತೆ. ಅಮ್ಮಂಗೆ ಹೊಂದಿಸೋದು ಕಷ್ಟ ಆಗತ್ತೆ. ಮುಂದಕ್ಕೆ ಹಾಕ್ಬೋದು. ಬಹಳ ಮುಂದಕ್ಕೆ ಹಾಕಿದ್ರೆ ನೀನು ತಡೆಯಲ್ಲ. ಅದಕ್ಕೆ ನಿಮ್ಮ ಸಂಸ್ಥೆ ಓನರು ಒಂದು ಟ್ರಸ್ಟ್ ನಡೆಸ್ತಿದ್ದಾರೆ. ಅಲ್ಲಿ ಬಡವ್ರಿಗೆ, ಕೈಯಲ್ಲಿ ಕಾಸಿಲ್ಲದೆ ಇರೋರಿಗೆ ವೈದ್ಯಕೀಯ ನೆರವು ಕೊಡ್ತಾರೆ. ಕೇಳಿ ನೋಡು. ಇದಿಷ್ಟ ಆಗಲ್ಲ. ಅದು ಅಲ್ಲದೆ ಅವ್ರು ಕೆಲಸ ಮಾಡ್ತಿರೋದು ಆದಾಯ ತೆರಿಗೆ ಇಲಾಖೆಯಲ್ಲಿ. ಅಲ್ಲಿ ಕೆಲಸ ಮಾಡೋರು ವ್ಯವಹಾರ ವಹಿವಾಟಲ್ಲಿರೋರಿಂದ ಧನ ಸಹಾಯ ಪಡೆಯೋ ಹಾಗಿಲ್ಲ. ಪಡೆಯೋದಿದ್ರೂ ಪರ್ಮಿಷನ್ ತಗೋಬೇಕು. ಅದಕ್ಕೆ ಅಮ್ಮ ಒಪ್ಪಲ್ಲ. ನೋಡು, ನಿನಗೆ ಇದು ತುರ್ತು. ನಿಮ್ಮದೇ ಸಂಸ್ಥೆ, ಅಮ್ಮಂಗೆ ಹೇಳಬೇಕು ಅಂತೇನಿದೆ? ಇವಳಿಗೆ ಕೋಪ ಬರುತ್ತೆ. ನಿನಗೆ ಅವಶ್ಯಕತೆ ಪಾ. ಏನಿಲ್ಲ, ವಯಸ್ಸಾಗಿದೆ, ಒಗೆದು ಹೊರಟು ಬಿಡಬಹುದು. ಆಸೆ ಅನ್ನೋದೊಂದು ಇದೆ ನೋಡು. ನಿನಗೊಂದು ಕೆಲಸ ಸಿಕ್ಕಿ, ನಿನಗೆ ಮದುವೆ ಆಗಿ, ನಿನಗೊಂದು ಮಗು ಆಗಬೇಕು. ಅವಳಿಗೊಂದು ಮದುವೆ ಮಾಡಿ ಸಂಭ್ರಮಿಸಬೇಕು. ನನ್ನ ಮಗು ಬೆಳೆದು ಅದಕ್ಕೆ ಮದುವೆಯಾಗಿ ಅವನಿಗೆ ಮಗು ಆಗಿ. ಇಲ್ಲಪ್ಪ, ನಿನ್ನ ಹೃದಯ ಅಷ್ಟು ತಡೆಯಲ್ಲ. ಆ